ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿನ ರೀ ಬಿಸಿ ಬಿಸಿ ಪುಲಾವ್, ಭಾಳ ಅಂದ್ರೆ ಭಾಳ ರುಚಿಕರವಾದಂತಹ, ಹೋಟೆಲ್ಗಿನ ರೀ 100% ಜಾಸ್ತಿನ ರುಚಿಯಾಗಿರುವಂತಹ ಮಸ್ತ್ ಪುಲಾವನ್ನ, ವೆಜ್ ಪುಲಾವನ್ನ ಇವತ್ತಿನ ವಿಡಿಯೋದಾಗ ನಾವು ನಿಮ್ಗೆ ತೋರಿಸೋದೇವ್ ರೀ. ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. 101% ನಾ ನಿಮಗೆ ಚಾಲೆಂಜ್ ಮಾಡಬಹುದು, ಬರ್ರಿ ಹಂಗಾದ್ರೆ ನೋಡಕ್ಕೆ. ಈ ಒಂದು ರುಚಿಕರವಾದಂತಹ ಪಲಾವ್ ಮಾಡ್ಬೇಕಂತಂದ್ರೆ ಏನೇನು ಇರಬೇಕಂತ ಹೇಳಿ ನೋಡ್ಬೇಕಾದ್ರಲ್ಲಿ, ನಾವು ಒಂದು 2 ಕಪ್ ಸಣ್ಣಕ್ಕಿದವ್ರಲ್ಲಿ ಅವನ್ನ ತೊಳೆದು ನೆನೆಯಕ್ಕೆ ಇಟ್ಟಿರು, ಒಂದು 20 ನಿಮಿಷ ನೆನೆಯಲಿ. ಆಮೇಲೆ ಸ್ವಲ್ಪ ನಮ್ಮ ಹೂಕೋಸನ್ನ ಕಟ್ ಮಾಡಿತ್ತುವ ರೀ. ಈರುಳ್ಳಿ ಈ ರೀತಿ ಅಂದ್ರೆ ಉಳ್ಳಾಗಡ್ಡಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ನೀವು ತಗೋಬೇಕಾಗತ್ತೆ ರೀ. ಹಸಿಮೆಣ್ಸಿಕಾಯಿ ಒಂದು 5-6 ಹಸಿಮೆಣ್ಸಿಕಾಯಿ ಇತ್ತುಗೋರಿ. ಆಮೇಲೆ ಗಜ್ರಿ ಅಂದ್ರೆ ಕ್ಯಾರೆಟ್ ಈ ರೀತಿ ಮೇಲ್ಗಡೆ ಸಿಪ್ಪೆ ತೆಗೆದ ನೀವು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೋರಿ. ಆಮೇಲೆ ಸ್ವಲ್ಪ ನಿಮ್ಗೆ ಪುದೀನ ಬೇಕಾಗ್ತತಿ, ಸ್ವಲ್ಪ ಜಾಸ್ತಿ ಇರಲಿ ನಡೀತೈತಿ ರೀ. ಆಮೇಲೆ ನೆಕ್ಸ್ಟ್ ಏನೈತಿರಲ್ಲ, ಈ ಸ್ವಲ್ಪ ಒಂದು ಆಲೂಗಡ್ಡೆ, ನಾವು ಸಣ್ಣ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿವಿ. ಟೊಮ್ಯಾಟೋನು ಒಂದು ಚೆನ್ನಾಗಿ ಕಟ್ ಮಾಡಿ ತೊಗೊಂಡಿವಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೇಕಾಗ್ತಾವ್ರಿ. ನೆಕ್ಸ್ಟ್ ಇಲ್ಲಿ ನಾವು ವಟಾಣಿ, ಹಸಿ ವಟಾಣಿ ಅಥವಾ ಹಸಿ ಬಟಾಣಿ ಅಂತಿರಲ್ಲ ಅವನ್ನು ತೊಗೊಂಡಿವಿ. ಸ್ವಲ್ಪ ಕೊಬ್ಬರಿ ಬೇಕಾಗ್ತೈತಿ ರೀ, ಕೊಬ್ಬರಿ ತೊಗೊರಿ. ಇನ್ನು ಇಲ್ಲಿ ಸ್ವಲ್ಪ ಒಂದು ಎರಡು ಸ್ಪೂನ್ ಈ ಕೊತ್ತಂಬರಿ ಕಾಳು, ಆಮೇಲೆ ಸ್ವಲ್ಪ ಮೆಣಸಿನಕಾಳು, ಕಾಳು ಮೆಣಸು ಅಂತಿರಲ್ಲ ಅದು, ಮತ್ತು ಒಂದು 5-6 ಲವಂಗ ನೀವು ತಗೋಬೇಕಾಗತ್ತೆ ರೀ. ಒಂದು 2 ಚಕ್ರ ಮೊಗ್ಗನ್ನ ನೀವು ತಗೋಬೇಕಾಗತ್ತೆ ರೀ. ಇನ್ನು ನೆಕ್ಸ್ಟ್ ದಾಲ್ಚಿನಿ ಅಥವಾ ಚಕ್ಕೆ ಅಂತಿರಲಿ ಅದು, ಆಮೇಲೆ ಒಂದೆರಡು ಪಲಾವ್ ಎಲೆಗಳನ್ನು ನೀವು ತಗೋಬೇಕಾಗತ್ತೆ ರೀ. ನಿಂಬೆ ಹಣ್ಣಿನ ರಸ, ಒಂದು ನಿಂಬೆ ಹಣ್ಣಿನ ರಸ ನಾವು ತೊಗೊಂಡಿವ್ರಿ. ಆಮೇಲೆ ಒಂದು 2 ಏಲಕ್ಕಿಯನ್ನು ನಾವು ತೊಗೊತೀವ್ರಿ. ನೆಕ್ಸ್ಟ್ ಇದು ಸೋಂಪು, ಸೊ ನಾವು ಬಡೆ ಸೋಂಪು ಹತ್ತೀವ್ರಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ತೊಗೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಜೀರಿಗೆ ರೀ. ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಐತೆ ಏನಪ್ಪ ಅಂತಂದ್ರೆ 1/3 ಕಪ್ ಮೊಸರನ್ನು ನಾವು ತೊಗೋಬೇಕು. ಮೊದಲಿಗೆ ಏನು ಮಾಡೋದಪ್ಪ ಅಂತಂದ್ರೆ, ಒಂದು ಮಿಕ್ಸರ್ ಜಾರ್ದಾಗ ತೊಗೊಂಡಂಥ ಕೊತ್ತಂಬರಿ ಕಾಳು, ಆಮೇಲೆ ಈ ದಾಲ್ಚಿನಿ ರೀ, ಲವಂಗ, ನೆಕ್ಸ್ಟ್ ಏನೈತಿರಲ್ಲ ಕಾಳು ಮೆಣಸು, ಅದು ಏನ್ರ ಕಾಳು ಮೆಣಸು, ನಾವು ಮೆಣಸಿನ ಕಾಳು ಹತ್ತೀವಿ. ಇನ್ನು ನೆಕ್ಸ್ಟ್ ಬಡೆ ಸೊಪ್ಪು ಹೋತಿರಲ್ಲ ಅಂದ್ರೆ ಸೋಂಪು, ಅದನ್ನು ಮತ್ತು ಜೀರಿಗೆ ಇರ್ತಿರಲ್ಲ ಆ ಜೀರಿಗೆನೂ ನಾವು ತೊಗೋಬೇಕ್ರಿ. ಒಂದು ಏಲಕ್ಕಿಯನ್ನು ನಾವು ಹಾಕತ್ತೀವಿ. ಆಮೇಲೆ ತೊಗೊಂಡಂತಹ ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ರೀ, ಹಸಿ ಕೊಬ್ಬರಿ ಕಟ್ ಮಾಡಿ ತೊಗೊಂಡಿದ್ದೀವಿ ರೀ. ಅವನಾಟ ಮತ್ತು ಮೆಣಸಿನ್ಕಾಯಿ ಮುರಿದು ಹಾಕ್ರಿ. ಹಸಿ ಕೊಬ್ಬರಿ 1/3 ಕಪ್ ತೊಗೋರಿ ನಡೀತೈತಿ, ಇಲ್ಲ ಸ್ವಲ್ಪ ತೊಗೋರಿ. ಆಮೇಲೆ ಈ ಪುದೀನ, ಆಮೇಲೆ ರೀ ಕೊತ್ತಂಬರಿ ನೀವು ತೊಗೋಬೇಕು. ಪುದೀನ ಹಾಕಿದ್ಮೇಲೆ, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೀವು ಒಂದ್ಸಲ ಗರ್ರ ಅನಿಸ್ಬಿಟ್ಟು ಅಂದ್ರೆ ಗ್ರೈಂಡ್ ಮಾಡಿರಿ. ಗ್ರೈಂಡ್ ಮಾಡಿದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ರಿ. ಒಂದು ಸ್ವಲ್ಪ ನೀರು ಸೇರಿಸಿ ಮತ್ತೊಂದ್ಸಲ ಚೆನ್ನಾಗಿ ಗ್ರೈಂಡ್ ಮಾಡಿರಿ. ಈ ರೀತಿಯಾಗಿ ಬರ್ತದೆ. ಇದಂತರೂ ಪಲಾವ್ ಭಾಳ ಅಂದ್ರೆ ಭಾಳ ರುಚಿಕರವಾಗಿರ್ತದೆ ರೀ. ನೀವು ನೆಕ್ಸ್ಟ್ ಟೈಮ್ನು ಮತ್ತೆ ಇದೇ ಪಲಾವ್ ಮಾಡ್ತೀರಿ. ಸೊ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದ್ರೆ, ಒಂದು ಕುಕ್ಕರ್ದಾಗ ಎಣ್ಣೆ, ಆಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀವಿ. ನೀವು ಬೇಕಂದ್ರೆ ಪೂರ್ತಿ ತುಪ್ಪದಾಗ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ರಿ, ಅದು ಭಾಳ ಚಲೋ ಆಗ್ತೈತಿ. ಆಮೇಲೆ ಅದು ಕಾದಾದ್ಮೇಲೆ ರೀ, ನೆಕ್ಸ್ಟ್ ಏನೈತಿರಲ್ಲ, ನಾವು ಚಕ್ಕೆ ಅಂದ್ರೆ ದಾಲ್ಚಿನಿ, ಲವಂಗ, ಆಮೇಲೆ ಇಲ್ಲೊಂದು ಏಲಕ್ಕಿ, ಚಕ್ರ ಮೊಗ್ಗು ಇವನ್ನೆಲ್ಲ ಹಾಕತ್ತೀವಿ ರೀ. ನೆಕ್ಸ್ಟ್ ಪಲಾವ್ ಎಲೆ ತೊಗೊಂಡಿರ್ತೀವ್ರಲ್ಲ ಬೇ ಲೀಫ್, ಅವನು ನೀವು ಹಾಕ್ಬೇಕಾಗೈತಿ ರೀ. ಆಮೇಲೆ ಉಳ್ಳಾಗಡ್ಡಿ ಇರ್ತಾವ್ರಲ್ಲ, ಉಳ್ಳಾಗಡ್ಡಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಯಾವುದೋ ಒಂದು ಮಸಾಲ ರೈಸ್ ಆಗಲ್ರಿ ಅಥವಾ ಯಾವುದೋ ಒಂದು ಬೇರೆ ರೀತಿ ರೈಸ್ ಆದ್ರೂ, ಉಳ್ಳಾಗಡ್ಡಿ ಚಲೋ ತಂಗಿ ಫ್ರೈ ಆದಾಗ ಆ ರೈಸ್ ರುಚಿ ಇನ್ನೂ ಹೆಚ್ಚಾಗ್ತೈತಿ ರೀ. ಸೊ ಅದೊಂದು ಗಮನ ಇರಲಿ ನೀವು ಬೇರೆ ಯಾವುದೋ ರೆಸಿಪಿ ಮಾಡಬೇಕಂತಂದ್ರೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ಮೇಲೆ, ಅಂದರೆ ಕಲರ್ ಚೇಂಜ್ ಆದ್ಮೇಲೆ ರೀ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೊಂದ್ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಬೇಕು ರೀ. ಅದು ಪೂರ್ತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಡೆ ಬಿಡಕ್ಕೆ ಹೋಗ್ಬೇಡ್ರಿ, ತಿರುಬೇಡ್ರಿ ಅಂದ ಪಟ್ನ. ನೆಕ್ಸ್ಟ್ ಏನು ಮಾಡಿದೀವಪ್ಪ ಅಂತಂದ್ರೆ, ಟೊಮ್ಯಾಟೊ ಹಾಕ್ತೀವ್ರಿ. ಟೊಮ್ಯಾಟೊ ಸ್ವಲ್ಪ ಸಣ್ಣದಂಗೆ ಕಟ್ ಮಾಡ್ಕೊಂಡಿರ್ತೀರಿ. ಆಮೇಲೆ ಚಲೋ ತಂಗಿ ಅದನ್ನು ನೀವು ಮಿಕ್ಸ್ ಮಾಡ್ಬೇಕು. ಯಾಕಂದ್ರೆ ಆ ಟೊಮ್ಯಾಟೊ ಕರಗಬೇಕ್ರಿ. ಟೊಮ್ಯಾಟೊ ಅವು ಪೂರ್ತಿ ಸಾಫ್ಟ್ ಆಗಬೇಕು ಅಂದರೆ ಕರಗಬೇಕಂತಂದ್ರೆ ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಉಪ್ಪು ಹಾಕ್ರಿ, ಆಮೇಲೆ ಇನ್ನೊಂದು ಸ್ವಲ್ಪ ಹಾಕಾಕ್ರಿ. ಈಗ ಸ್ವಲ್ಪ ನಾವು ಉಪ್ಪನ್ನ ಹಾಕಿದ್ದೀವಿ. ಇನ್ನು ತೊಗೊಂಡಂಥ ಹೂಕೋಸು ಹಾಕ್ತೀವಿ ರೀ. ಆಮೇಲೆ ಹಸಿ ಬಟಾಣಿ ಇರ್ತಾವಲ್ಲ, ಹಸಿ ಬಟಾಣಿ ಹಾಕಿದ್ದೀವಿ. ಮತ್ತು ಕ್ಯಾರೆಟ್ ತೊಗೊಂಡಿದ್ದೀವಿ, ಕ್ಯಾರೆಟನ್ನು ನಾವಿಲ್ಲಿ ಹಾಕ್ತೀವಿ. ಮತ್ತು ಆಲೂಗಡ್ಡೆ ಕಟ್ ಮಾಡಿಕೊಂಡಿದ್ದೀವಿ ರೀ, ಒಂದು ಸಣ್ಣ ಆಲೂಗಡ್ಡೆಯನ್ನು, ಆ ಆಲೂಗಡ್ಡೆಯನ್ನು ಹಾಕಿದ್ವಿ. ಸ್ವಲ್ಪ ದಪ್ಪ ದಪ್ಪ ಇರಲಿ, ಪೂರ್ತಿ ಸಣ್ಣಂಗೆ ಯಾವುದು ಕಟ್ ಮಾಡೋಕೆ ಹೋಗ್ಬೇಡ್ರಿ. ಇವು ತರಕಾರಿಗಳನ್ನ ನೀವು ತರಕಾರಿ ಒಳಗೆ ಬೇಕಂದ್ರೆ ಬೀನ್ಸ್ ಹಾಕ್ಬೋದು ರೀ. ನಾವು ಬೀನ್ಸ್ ಒಂದು ಹಾಕಿಲ್ಲ, ಅದು ಇಲ್ಲ ಅಂತೇಳಿ ಹಾಕಿಲ್ಲ, ನೀವು ಹಾಕ್ಬೋದು ರೀ, ಅದು ಚಲೋ ಆಗ್ತೈತಿ. ಈಗ ಆ ತರಕಾರಿನ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಅದರೊಳಗೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾವು ಚಲೋ ತಂಗಿ ಮಿಕ್ಸ್ ಮಾಡೋಣ. ಇದು ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ ರೀ. ಇದಂತರೂ ಭಾಳ ಅಂದ್ರೆ ಭಾಳ ಸರಳ ನಿಮಗೆ ಮಾಡೋಕೆ. ಇನ್ನು ನೆಕ್ಸ್ಟ್ ಪುದೀನ ಏನು ರುಬ್ಬಿದ್ದಿರಲ್ಲ ಆ ಮಿಶ್ರಣವನ್ನು ನಾವಿಲ್ಲಿ ತಂದು ಹಾಕಬೇಕು. ಇಲ್ಲಿ ತಂದು ಹಾಕಿದ್ಮೇಲೆ ನಾವು ಏನು ಮಾಡಬೇಕಂತಂದ್ರೆ ರೀ, ಒಂದ್ಸಲ ಸ್ವಲ್ಪ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗಿಟ್ಟು ಬರಬ್ಬರಿ ಹಂಗೆ ಅದನ್ನು ನಾವು ಮಿಕ್ಸ್ ಮಾಡ್ಕೋತ ಹೋಗ್ಬೇಕ್ರಿ. ಅಂದ್ರೆ ಆ ಎಲ್ಲ ತರಕಾರಿಗಳನ್ನೂ ಮಸಾಲೆ ಹಾಕ್ತಿತ್ತು ಅಂತಂದ್ರೆ ರುಚಿ ಇನ್ನೂ ಚಲೋ ಬರ್ತೈತೆ ರೀ. ಸೊ ನೆಕ್ಸ್ಟ್ ಇದೆಲ್ಲ ಮಿಕ್ಸ್ ಆದ್ಮೇಲೆ ನಾವು ಮೊಸರನ್ನು ಹಾಕಿದ್ದೀವಿ. ಮೊಸರು ಒಡಿದಂಗಿಲ್ಲ ರೀ, ಬಿಸಿದಾಗ ಹಾಕಿರ ಅನ್ಬೋದು. ಇಲ್ಲರಿ, ಸ್ವಲ್ಪ ಗ್ಯಾಸ್ ಆನ್ ಮಾಡಿ
ನೀವು ಮೊಸರನ್ನು ಹಾಕಿರಿ. ಮೊಸರು ಹಾಕಿದ ಮೇಲೆ ಬರಬ್ಬರಿ ಹಂಗೆ ಮತ್ತೊಂದು ಸಲ ಚಲೋ ತಂಗಿ ತಿರುವಾಡ್ರಿ. ಮೊಸರು ಹಾಕಿದಾಗನ ಇದರದೊಂದು ಪಲಾವ್ ರುಚಿ ಇನ್ನೂ ಭಾಳ ಅಂದ್ರೆ ಭಾಳ ಭಾರಿ ಬರ್ತೈತೆ. ಸೊ ಈಗ ನೋಡ್ಬೋದು ನೀವು ಮತ್ತೊಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಕುದಿ ಹಾಕ್ಬಿಡ್ನೋರಿ. ಅಂದ್ರೆ ಆ ಪಲ್ಯ ಅದು ಅಂದ್ರೆ ಏನು ನಾವು ತರಕಾರಿ ಹಾಕಿರ್ತೀವಿ ಅವೆಲ್ಲ ಚಲೋ ತಂಗಿ ಕುದ್ದು ಅಂದ್ರೆ ರೈಸ್ ಚಲೋ ಬರ್ತೈತೆ ರೀ. ಈಗ ನಾವು ಅಕ್ಕಿ ನೆನೆಸಿಟ್ಟಿದ್ದೀವಿ ಒಂದು 20 ನಿಮಿಷ ಅಕ್ಕಿ ನೆನೆದಾವು. ಆ ಅಕ್ಕಿಯನ್ನು ಹಾಕಿ ನಾವು ಒಂದು ಸ್ವಲ್ಪ ಬರಬ್ಬರಿಯಂಗಿ ಮಿಕ್ಸ್ ಮಾಡೋಣ. ನೀರು ಹಾಕಂಗಿಲ್ಲರಿ ಒಮ್ಮೆ ಅಕ್ಕಿ ಹಾಕಿ ಅದ್ರ ಅಂದ್ರೆ ಏನು ತರಕಾರಿ ಮಿಶ್ರಣ ಮಸಾಲೆ ಏನಂತಾರೆ ಅದೆಲ್ಲದಕ್ಕೂ ಸ್ವಲ್ಪ ಅಕ್ಕಿ ಹತ್ಕೋಬೇಕು ರೀ. ಅಲ್ಲಿ ತನಕ ನೀವು ಮಾಡಿ ಏನು ಮಾಡಬೇಕಪ್ಪ ಅಂತಂದ್ರೆ ಬರಬ್ಬರಿಯಂಗಿ ಚಲೋ ತಂಗಿ ಮಿಕ್ಸ್ ಮಾಡಿದ ಮೇಲೆ ನೀವು ನೀರನ್ನು ಸೇರಿಸ್ಬೇಕಾಗತ್ತೆ ರೀ. ನೀರು ಸೇರಿಸೋಕ್ಕಿಂತ ಮೊದಲು ನಿಂಬೆ ಹಣ್ಣಿನ ರಸ ತೊಗೊಂಡಿದ್ದೀವ್ರಲ್ಲೇ ಆ ನಿಂಬೆ ಹಣ್ಣಿನ ರಸ ಹಾಕಿ ನೀವು ನೀರು ಎಷ್ಟು ಹತ್ತಾವೋ ನೋಡಿ ಅಷ್ಟು ನೀರು ಹಾಕಿರಿ. ಭಾಳ ಏನು ಬೇಕಾಗಿಲ್ಲ ರೀ ನೀರು, ಯಾಕಂದ್ರೆ ಅಕ್ಕಿ ನೆನೆದಿದ್ದುದಾವು ನಾವು ಮತ್ತು ಬಿಸಿನೀರು ಹಾಕಿದ್ದೀವಿ ಯಾಕಂದ್ರೆ ಜಲ್ದಿ ಆಗಲಿ ಅಂತೇಳಿ. ಸೊ ನೀವು ಮೊದಲು ಬಿಸಿನೀರು ಮಾಡ್ಕೊಂಡ್ರೆ ಬರಬರಿ ಹಾಕಿದ್ವಿ. ಈಗ ರುಚಿಗೆ ತಕ್ಕಷ್ಟು ಇನ್ನಷ್ಟು ಉಪ್ಪು ಹಾಕ್ತೀವಿ ರೀ. ಉಪ್ಪು ಹಾಕಿ ಮತ್ತೊಂದು ಸಲ ಚಲೋ ತಂಗಿ ಅದನ್ನು ಮಿಕ್ಸ್ ಮಾಡ್ತೀವಿ. ಈ ರೀತಿ ಪೂರ್ತಿಯಾಗಿ ಅದು ಮಿಕ್ಸ್ ಆದ್ಮೇಲೆ ರೀ ನಾವು ಕುಕ್ಕರಲ್ಲಿ ಇದನ್ನು ಕ್ಲೋಸ್ ಮಾಡ್ತೀವಿ. ಎರಡು ವಿಜಿಲ್ ಅಂದರೆ ಎರಡು ಸೀಟಿ ಹೊಡೆದ್ರೆ ಸಾಕು ರೀ, ಯಾಕಂದ್ರೆ ಅಕ್ಕಿ ನೆನೆದಿದ್ದುದಾವು. ಎರಡು ಸೀಟಿ ಆದಮೇಲೆ ನೀವು ನೋಡ್ಬೋದು ಬಹಳ ಭಾರಿಯಾಗಿ ಈ ಒಂದು ವೆಜ್ ಪುಲಾವ್ 100% ಅಲ್ಲ ರೀ 200% ನಿಮಗೆ ಹೋಟೆಲ್ಕಿನ್ನ ಜಾಸ್ತಿನೇ ರುಚಿಯಾಗಿರುವಂತಹ ಅಷ್ಟು ಸ್ವಾದಿಷ್ಟವಾಗಿರುವಂತಹ ಈ ಒಂದು ವೆಜ್ ಪುಲಾವ್ ಭಾಳ ಅಂದ್ರೆ ಭಾಳ ಭಾರಿಯಾಗಿ ರೆಡಿ ಆಗೈತ್ರಿ. ಅದ್ರ ಜೊತೆ ರೈತ ನಿಮ್ಗೆ ನಿನ್ನೆ ವಿಡಿಯೋದಾಗ ತೋರಿಸಿದ್ದೀವಿ, ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಐತಿ, ಭಾಳ ಸರಳವಾಗಿ ಮಾಡ್ಬೋದು. ಅದನ್ನು ನೋಡ್ರಿ, ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ. ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀಭವ.